morning, children. How are you? I am fine. Are you okay? Okay, children. ನಾನಿವತ್ತು ನಿಮಗೆ ಒಂದು ದೋಹೆ ಹೇಳ್ಕೊಡ್ತೀನಿ. ಆನಂತರ ಇವತ್ತಿನ ನಮ್ಮ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಟು ಮೈ ಕ್ಲಾಸ್. ಓಕೆ. ದೇವರು ಬರುವನು ಎಂದು ಕಾದು ಕುರುಡಾಯಿತು ಕಣ್ಣು. ದೇವರು ಬರುವನು ಎಂದು ಕಾದು ಕುರುಡಾಯಿತು ಕಣ್ಣು. ನಾಮ ಜಪವನು ಮಾಡಿ ಮಾಡಿ ನಾಮ ಜಪವನು ಮಾಡಿ ಮಾಡಿ ನಾಲಿಗೆಯಲ್ಲಿ ಹುಣ್ಣು ಕಬೀರ ನಾಲಿಗೆಯಲ್ಲಿ ಹುಣ್ಣು. ಕೆಡುಕರ ಹುಡುಕುತ್ತ ನಾ ಹೊರಟೆ ಕೆಡುಕರು ಯಾರೂ ಸಿಗಲಿಲ್ಲ. ಕೆಡುಕರ ಹುಡುಕುತ್ತ ನಾ ಹೊರಟೆ ಕೆಡುಕರು ಯಾರೂ ಸಿಗಲಿಲ್ಲ. ನನ್ನಯ ಮನವನು ನೀನೆ ನೋಡಯ್ಯ ನನ್ನಯ ಮನವನು ನೀನೆ ನೋಡಯ್ಯ. ಎನಗಿಂತ ಕೆಡುಕರಿಲ್ಲ ಕಬೀರ ಎನಗಿಂತ ಕೆಡುಕರಿಲ್ಲ. ಓಕೆ ಚಿಲ್ಡ್ರನ್ಸ್, ನಾವು ಪ್ರಿವಿಯಸ್ ಕ್ಲಾಸಸ್ಸಲ್ಲಿ 2 ಒಂಜಾಯಿಂದ 8 ಒಂಜಾ ತನಕ ಕಲ್ತಿದ್ದೀವಿ. ಹಾಗೆ ಅದನ್ನು ನೀವು ಡೈಲಿ 2 ಟೈಮ್ ಪ್ರ್ಯಾಕ್ಟೀಸ್ ಮಾಡಿ ಅಂತಲೂ ನಾನು ಹೇಳ್ತಾ ಇದ್ದೀನಿ. ಇವತ್ತಿನ ಕ್ಲಾಸಲ್ಲಿ ನಾವು ನೆಕ್ಸ್ಟ್ ಟೇಬಲ್ 9 ಒಂಜಾ ಹೇಗೆ ಬರೆಯೋದಂತ ಹೇಳ್ತಾ ಕಲಿಯೋಣ. ಓಕೆ ಚಿಲ್ಡ್ರನ್ಸ್, ಲೆಟ್ಸ್ ಕಮ್, ವಿ ವಿಲ್ ಸ್ಟಾರ್ಟ್ ಇನ್ 9 ಒಂಜಾ ಹೌ ಟು ರೈಟ್. ಓಕೆ, ನೀವೆಲ್ಲ ಸಿಂಗಲ್ ಲೈನ್ ಬುಕ್ ಇಟ್ಟಿದ್ದೀರಾ ಅಂತ ಅನ್ಕೋತೀನಿ. ಸಿಂಗಲ್ ಲೈನ್ ಬುಕ್ ಇಟ್ಬಿಟ್ಟು ಬರಿಬೇಕು. ಓಕೆ ರೆಡಿ, 9 × 1 = 9 ಈ ರೀತಿ ಗೆರೆನ ಹಾಕೊಂಡ್ಬಿಟ್ಟು ಒಂದು ಟೇಬಲ್ನ 3 or 2 or 3 ಟೈಮ್ ಬರಿಬೇಕಾಗುತ್ತೆ. 3 or 4 ಟೈಮ್ ಕೂಡ ಬರಿಬೋದು, ಯಾಕೆಂದರೆ ನಿಮ್ಮ ಪುಸ್ತಕ ದೊಡ್ಡದಿರುತ್ತೆ. ಹಾಗಾಗಿ ಹೇಳ್ತಾ ಬರಿಬೇಕು ಮಕ್ಕಳೇ. ಹೇಳ್ತಾ ಬರೆದ್ರೆ ನೆನಪಲ್ಲಿ ಉಳಿಯುತ್ತೆ ಅಲ್ವಾ. ಓಕೆ ಸರಿ, 9 × 1 = 9 9 × 2 = 18 9 × 2 = 18 9 × 9 = 18 9 × 3 = 27 9 × 3 = 27 ಓಕೆ ನೆಕ್ಸ್ಟ್, 9 × 4 = 36 9 × 4 = 36 9 × 4 = 36 ನೀವು ಒಂದು ಟೇಬಲ್ನ 10 ಸಾರಿ ಹೇಳ್ತಾ ಬರೆದು ನಿಮಗೆ ನೆನಪಿರುತ್ತೆ. ನೋಡಿ, 9 × 9 9 × 18 9 × 27 9 × 4 = 36 9 × 5 = 45 9 × 5 = 45 9 × 6 = 54 9 × 6 = 54 ಓಕೆ ನೆಕ್ಸ್ಟ್, 9 × 7 = 63 9 × 7 = 63 ಹೇಳ್ತಾ ಬರೀಬೇಕು ಚಿಲ್ಡ್ರನ್ಸ್. 9 ×
8 equals 72. 9 into 9 72. 9 into 9 equals 81. 9 nines are 81. 9 nines are 81. 9 nines are 81. 9 into 10 equals 90. Okay, children. 9 into 10 equals 90. 9 ones are 9. 9 twos are 18. 9 threes are 27. 9 fours are 36. 9 fives are 45. 9 sixes are 54. 9 sevens are 63. 9 eights are 72. 9 nines are 81. 9 tens are 90. Okay, children. Repeat again and read again. Repeat, write again and read again. Once again. ಮತ್ತೊಂದ್ಸಲ ಬರೆಯೋಣ. ನಾನು 2 ಟೈಮ್ಸ್ ಇಲ್ಲಿ ಬರೀತೀನಿ, ನೀವು ನಿಮ್ಮ ಬುಕ್ಕಲ್ಲಿ 4 ಟೈಮ್ ಬರೀರಿ. ಹೇಳ್ತಾ ಹೇಳ್ತಾ ಬರೀರಿ. ಆವಾಗ ನಿಮಗೇನಾಗುತ್ತೆ, ರಿಕಾಲ್ ಆಗುತ್ತೆ, ನೆನಪಿರುತ್ತೆ. ಮತ್ತು ಯಾವ ಸಂಖ್ಯೆ ಆದಮೇಲೆ ಏನು ಬರೀಬೇಕು, ಯಾವ ನಂಬರ್ ಆದಮೇಲೆ ಏನು ಬರೀಬೇಕು ಅಂಥೇಳಿ ಗೊತ್ತಾಗುತ್ತೆ ಇಲ್ವಾ. ಮತ್ತೊಂದ್ಸಲ ಬರೋಣ. ನೀವೆಲ್ಲ ಬರೀತೀರಲ್ಲ ಅನ್ನೋದಿದೆ. ಓಕೆ. 9 into 1 equals 9. 9 ones are 9. 9 into 1 equals 9. 9 ones are 9. 9 into 2 equals 18. 9 twos are 18. 9 twos are 18. 9 into 3 equals 26. 9 threes are 27. 9 threes are 27. 9 into 4 equals 36. 9 fours are 36. 9 fours are 36. 9 fours are 36. 9 into 5 equals 45. 9 fives are 45. 9 into 6 equals 54. 9 sixes are 54. 9 sixes are 54. 9 sixes are 54. 9 into 7 equals. 9 into 7 equals 63. 9 into 7 equals 63. 9 sevens are 63. 9 into 8 equals 72. 9 eights are 72. 9 equals 9 into 9. 9 into 9 equals 81. 9 into 10 equals 90. Okay, children, once again read the tables in 7's. Okay, 9 ones are 9. 9 twos are 18. 9 threes are 27. 9 fours are 36. 9 fives are 45. 9 sixes are 54. 9 sevens are 63. 9 eights are
72, 9 9 81, 9 10 90. Once again, 9 1 9, 9 2 18, 9 3 27, 9 4 36, 9 5 45, 9 6 54, 9 7 63, 9 8 72, 9 9 81, 9 10 90. ನೀವು ಈ ರೀತಿ ಓದಬೇಕು. ನಾವು ಹಾಕಿರುವಂತಹ ವಿಡಿಯೋಗಳನ್ನು ನೋಡ್ತಾ ಇದ್ರೆ ನಿಮಗೆ ಹೇಳಲಿಕ್ಕೆ ಬರುತ್ತೆ. ಓಕೆ, ನಾನು ಇನ್ನೊಂದು ಸಾರಿ ಹೇಳ್ಕೊಡ್ತೀನಿ, ನೀವು ಅದನ್ನು ಹೇಳಬೇಕು. ಓಕೆ, 9 1 9, 9 2 18, 9 3 27, 9 4 36, 9 5 45, 9 6 54, 9 7 63, 9 8 72, 9 9 81, 9 10 90. ನೀವು ಇದನ್ನು ಡೈಲಿ ಎರಡು ಸಲ ಓದಬೇಕು, ಮತ್ತು ಡೈಲಿ ಒಂದು ಸಾರಿ ಬರಿಬೇಕು. ನೀವೆಲ್ಲ ಹೋಮ್ವರ್ಕ್ ಮಾಡ್ತಿರಲ್ವಾ, ಚಾನಲ್ ಮುಟ್ಟಲ್ವಾ? ಓಕೆ, ಥ್ಯಾಂಕ್ ಯು ವೆರಿ ಮಚ್.